शांताराम जोगळे यांची निप्पाणी दैहिक शिक्षण अधिकारी म्हणून बढती, बढतीनिमित्त सत्कार, दैहिक क्षेत्रात विद्यार्थी घडवणार. कब्बूर येथील सरकारी उच्च प्राथमिक कन्नड शाळेचे दैहिक शिक्षक शांताराम भूपाल जोगळे यांना बढती मिळाली असून निप्पाणी तालुका दैहिक शिक्षण अधिकारी कार्यालयाचा पर्यवेक्षक म्हणून त्यांची निवड झाल्याने परिसरातून त्यांचे कौतुक करण्यात येत आहे. त्यानिमित्त त्यांच्या मित्र परिवारातर्फे त्यांचा सत्कार करण्यात आला. शांताराम जोगळे हे शैक्षणिक क्षेत्रातील राष्ट्रीय पुरस्कार प्राप्त शिक्षक असून त्यांनी आपल्या दैहिक शिक्षक पेशात गरीब हुशार आणि अपंग विद्यार्थ्यांना स्वतः दत्तक घेऊन त्यांच्या सर्वांगीण प्रगतीसाठी पुढाकार घेतला आहे. त्यांनी सुरुवातीला अत्यंत दुर्गम भागात दैहिक शिक्षक म्हणून काम पाहिले आहे. त्या दुर्गम भागात दानशूर व्यक्तींच्याकडून दान घेऊन आणि स्वतःच्या प्रयत्नातून विद्यार्थ्यांना मोठ्या प्रमाणात शाळेचे साहित्य देऊन पालकांना आर्थिक मदत केली आहे आणि आपल्या मुलांना शाळेला पाठवण्यासाठी प्रोत्साहन केले आहे. त्यांनी घडवलेले अनेक विद्यार्थी राज्य पातळीपर्यंत मजल मारून विविध स्पर्धेत विजयी झाले आहेत. असे गौरवोद्गार नवलिहाळ प्राथमिक शाळेचे शिक्षक आणि राज्य शिक्षण उपाध्यक्ष विश्वनाथ धुमाळ यांनी काढून असले शिक्षक निप्पाणी दैहिक शिक्षण अधिकारी म्हणून मिळाल्याबद्दल येथील शिक्षण क्षेत्राचा विकास होणार असल्याचे सांगितले. शांताराम जोगळे यांचा शाल, श्रीफळ, पुष्पहार आणि स्मृतिचिन्ह देऊन उपस्थित मान्यवरांच्याकडून सत्कार करण्यात आला. यावेळी चेतन सनदी आणि इतरांनी मनोगत व्यक्त करून जोगळे यांच्या कार्याबद्दल कौतुक केले. इवत्तिगे अल्ले 90% ಜನ ಎಲ್ಲರೂ 10% ಅಂತ ವಿರೋಧ ಇರತಾರ. ಬಟ್ 90% ಜನ ಮಾಮಗಳನ್ನಲ್ಲಿ ದೇವರಂತಲೇ ಪೂಜೆ ಮಾಡಕತ್ತಾರ. ಯಾಕಂದ್ರೆ ಇವ್ರು ಹೇಳಿದ್ದಲ್ಲಿ ವೇದವಾಕ್ಯ ಇದ್ದಂಗಿತ್ತು. ಇವ್ರು ಹೇಳಿದ್ದನ್ನ ಕೇಳಿ ಅಲ್ಲೇ ಸ್ಪೋರ್ಟ್ಸ್ ಅನ್ನ ಇವರು ಥ್ರೋಬಾಲ್ ಪಂದ್ಯಾವಳಿನ ರಾಜ್ಯ ಮಟ್ಟಕ್ಕೆ 4-5 ಸಲ ತಗೊಂಡಿದ್ರು. ಇವೆಲ್ಲ ಮತ್ತೆ ಸಾಮಾಜಿಕ ವಲಯದೊಳಗ ಬಹಳಷ್ಟು ಸುಧಾರಣೆ ಕೆಲಸಗಳನ್ನು ಮಾಡಿದ್ದಾರೆ. ಆಮೇಲೆ ಹಲವಾರು ಅಂಗವಿಕಲ ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಆಗಲಿ ಅಥವಾ ದಾನಿಗಳನ್ನ ಮನವೊಲಿಸಿ ಅವರು ಖರ್ಚು ತಗೊಂಡ್ಬಂದ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಎಲ್ಲ ಏನಿದು ಅವರಿಗೆ ಬೇಕಾದಂತ 3-wheeler ಚೆಕ್ ಇದು ಸೈಕಲ್ ಇರಲಿ ಅಥವಾ ವೀಲ್ ಚೇರ್ ಇರಲಿ. ಆಮೇಲೆ ಒಂದ್ ವರ್ಷ ಏನಾಯ್ತ್ರಿ ಅಲ್ಲಿ ಒಬ್ರು ದಾನಿಗಳದಾರ ಪೆಟ್ರೋಲ್ ಪಂಪ್ದವರು ಅವ್ರ ಕಡೆಯಿಂದ ಪೆನ್, ಬುಕ್, ಆಮೇಲೆ ಛತ್ರಿ, ಟಾರ್ಚ್, ಆಮೇಲೆ ಪೆನ್ಸಿಲ್ ಬಾಕ್ಸ್, ಬುಕ್ ಗಳು ಡಜನ್ ಗಂಟೆ, ಆಮೇಲೆ ಬ್ಯಾಗ್, ಆಮೇಲೆ ರೇಡಿಯೋ, ಟಿಫಿನ್ ಬಾಕ್ಸ್. ಹುಡುಗರೆಲ್ಲ ಸ್ಕೂಲಿಗೆ ಬರ್ತಿರ್ಬೇಕಾದ್ರೆ, ಹೈಸ್ಕೂಲ್ಗೆ ಬರ್ತಿರ್ಬೇಕಾದ್ರೆ ಒಂದು ಆರ್ಮಿ ಫೋಜ್ ಬಂದಂಗ ಆಗೋದು. ಯಾಕಂದ್ರೆ ಯೂನಿಫಾರ್ಮ್ ಆಗಿ ಎಲ್ಲರೂ ಬ್ಯಾಗ್ ಒಂದ ರೀತಿ. ಯಾಕಂದ್ರೆ ನಾ ಅಲ್ಲಿ ಎಡ್ ಕಲ್ತಿದ್ದೇನಲ್ಲ, ಎಲ್ಲ ಹುಡುಗರು ಕೈಯಾಗಿ ಬುಕ್ ಹಿಡ್ಕೊಂಡ್ ಬರೋರು. ಬಟ್ ಸರ್ ಒಂದು ವರ್ಷ ಏನ್ ಪ್ರಯತ್ನ ಮಾಡಿದ್ರಲ್ಲ ದಾನಿಗಳನ್ನು ಮನವೊಲಿಸಿ ಪ್ರತಿಯೊಬ್ಬರಿಗೂ ಒಂದು ಬ್ಯಾಗ್, ಬುಕ್, ಪೆನ್, ಇವನ್ ರೇಡಿಯೋ ಕೂಡ ಕೊಟ್ಟಿದ್ರಲ್ಲ, ರೇಡಿಯೋ ಕೂಡ ಕೊಟ್ಟಿದ್ರಿ. ಅಂದ್ರೆ ಬಾನಲಿ ಕಾರ್ಯಕ್ರಮ ಕೇಳಲಿ ಅಂತ ಅನುಕೂಲ ಆಗಲಿ ಅಂತಿಲ್ಲ. ಅಂದ ಮಾಮಗಳ ಬಗ್ಗೆ ಹೇಳ್ಬೇಕಾದ್ರೆ ಒಂದೆರಡು ನಿಮಿಷ ತನಕ ಆಗಂಗಿಲ್ಲ. ಬಟ್ ಅದ್ರೂ ನಾನು ಅವ್ರ ಸಮೀಪ ಬಂದೇನ ಒಂದ್ ಸ್ವಲ್ಪ ಹೆದರಿದ್ದೀನಿ. ಇಷ್ಟರಿಗೆ ಪಡುವಂತ ಒಂದು ವಿಷಯ ಇವತ್ತು ಪದೋನ್ನತಿ. ನಾವು ಎಲ್ಲಿರ್ತೀವಿ ಅಲ್ಲೇ ತಗೋದಕ್ಕಿಂತ ಸ್ವಲ್ಪ ದೂರದಲ್ಲಿ ತಗೋಬೇಕನ್ನುವಂತದ್ದು ಒಂದು ವಿಚಾರ ಇದೆ ಎಲ್ಲರಲ್ಲಿ. ಅಂದ್ರೆ ಹಿತ್ತಲ ಮದ್ದು ಅದು ಏನು ಅಷ್ಟೊಂದು ಇತ್ತು ಮಾಡಲ್ಲ ಅಂತಾರಲ್ಲ ಹಂಗೆ ಸರ್ ಬಹಳ ನಾ ಮೊದಲ ಅಂತಿದ್ದೆ ನಿಪ್ಪಾಣಿ ತಗೊಂಡ್ರೆ ಬಹಳ ಚಲಾವತಿ ಆಗುತ್ತೆ ಅಂತ ಹೇಳಿ. ನಿಪ್ಪಾಣಿ ತಗೊಂಡ್ರೆ ಅಲ್ಲಿ ಹೆಲ್ಮೆಟ್ ಮಠದ ಮೇಡಮ್ ಅವರು ಇದಾರೆ, ಅಲ್ಲಿ ಒಂದು ಗುಂಪು ಬಹಳ ವರ್ಕರ್ ಗುಂಪಿದೆ ಅಲ್ಲಿ. ಸರ್ ಗೊತ್ತಾಗ್ತದೆ ನಾವು ಆದ್ಮೇಲೆ ಬಹಳ ಆತ್ಮೀಯರು ಇದಾರೆ ಅಲ್ಲಿ. ಮರಾಠಿ ಒಂದ್ ಸ್ವಲ್ಪ ಭಾಷಿಕರು ಇದ್ರು ಕೂಡ ಬಹಳ ಮೃದು ಸ್ವಭಾವದವರು ಇದಾರೆ. ಮತ್ತೆ ನಮ್ಮ ಪತ್ರಕರ್ತರು ಕೂಡ ಅಲ್ಲೇ ಅಲ್ಲಿರೋ ಇರೋದ್ರಿಂದ ಮತ್ತೆ ಅಲ್ಲಿ ಎಲ್ಲಾ ಪರಿಚಯ ಕೂಡ ಅಲ್ಲಿ ಇರೋದ್ರಿಂದ ಒಂದ್ ಸ್ವಲ್ಪ ಸಹಾಯ ಕೂಡ ಆಗ್ತದೆ. ಸರ್ ಹೋಗಿ ಬರುವಂತದ್ದು ಬಹಳ ದೂರ ಅಲ್ಲ, ಅದು ಎಷ್ಟು 100 ಕಿಲೋಮೀಟರ್, 200 ಕಿಲೋಮೀಟರ್ ಹೋಗುವಂತದ್ದು. ಇದೇನು 15 ಕಿಲೋಮೀಟರ್ ಇಂದ 20 ಕಿಲೋಮೀಟರ್ ಅಷ್ಟೇ ಇರುವಂತದ್ದು. ಮತ್ತೆ ಸೇವೆ ಕೂಡ ಸರ್ ಸ್ವಭಾವ ಕೂಡ ಬಹಳ ಮೃದುವಾಗಿರುವಂತದ್ದು, ಬಹಳ ಆತ್ಮೀಯವಾಗಿರುವಂತದ್ದು. ಯಾಕಂದ್ರೆ ಬಹಳ ಮಾತಾಡಿ ಕೆಲಸ ಮಾಡದಿರುವಂತದ್ದು ಸ್ವಲ್ಪದಲ್ಲಿ ಮಾತಾಡಿ ಸಾಕಷ್ಟು ಕೆಲಸಗಳನ್ನು ಮಾಡುವಂತ ಒಂದು ಆತ್ಮ. ರಾಷ್ಟ್ರ ಪ್ರಶಸ್ತಿ ಅಂದ್ರೆ ಎಲ್ಲಕ್ಷ ಅಂತದಲ್ಲ, ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತ ಶಿಕ್ಷಕರಿಗೆ ಒಂದು ಪದೋನ್ನತಿ ಹೊಂದಿದೆ ಅಂದ್ರೆ ನಾವೆಲ್ಲರೂ ಹೆಮ್ಮೆ ಪಡ್ಬೇಕಾದಂತದ್ದು. ಇವಾಗ ನಂಗೆ ಬಹಳ ಫ್ರೆಂಡ್ಲಿ ಆಗಿರ್ತಾರು, ಮನ್ಯಾಗ ಯಾವ್ದು ಕಾರ್ಯಕ್ರಮ ಇದ್ರೆ ಬಿಡೋದಿಲ್ಲ. ನೆಕ್ಸ್ಟ್ ನಂಗೆ ಸುಪ್ರೇಮಾ ಮತ್ತೆ ಅವ್ರ ಸುಪ್ರೇಮಾಗ ಏನ್ ಬಿ ಇದ್ರ ಅವ್ರ ಟೀಚರ್ಸ್ ಅವರನ್ನ ಏನ್ ಬಿ ಸಪೋರ್ಟ್ ಬುಕ್ಸ್ ಅವೈವ ಕೊಟ್ಟಿರ್ತಾರು. ಅವ ಆಕಿನ್ ಜೂನಿಯರ್ ಇದನ್ನ ನನಗ್ ಬಿ ಸಹಿತ ಅಭ್ಯಾಸದಾಗೆಲ್ಲ ಫುಲ್ ಸಪೋರ್ಟಿವ್ ಇರ್ತಾರು. ದೆನ್ ಏನ್ ಬಿ ಇರ್ಲಿ ನನಗ್ ಬಿ ಏನ್ರಿ ಹೆಲ್ಪ್ ಇದ್ರ ಬಿ ಮಾಡ್ತಾರು. ಒಟ್ ಲೈಕ್ ಫ್ರೆಂಡ್ ಟೈಪ್ ಇರ್ತಾರು. ಹಿಂಗ್ ಸೀರಿಯಸ್ ಆಗಿ ಹಂಗ ಹಿಂಗ ಎಲ್ಲ ಏನಿಲ್ಲ, ಸ್ಟ್ರಿಕ್ಟ್ ಆಗಿರೋದ ಹಂಗೆಲ್ಲ ಏನಿಲ್ರಿ. ಫುಲ್ ಎಲ್ಲ
ನಾ ಇದ್ನಂದ್ರ ಏನೋ ಸ್ವಂತ ಮಗಳ ಜೊತೆ ಏನ್ ಫೀಲ್ ಆಗ್ತಾರಲ್ಲ ಹಂಗ ಸೇಮ್ ಫೀಲ್ ಆಗ್ತಿರ್ತಾರೋ ಅದನ್ ನೋಡೋಣ. ನಮ್ಗೆ ಖುಷಿ ಆಗ್ತೈತಿ. ದಿನಾ ನಾ ಅವ್ರ ಮನೆಗೆ ಬರ್ತೇನ್ರಿ. ಫುಲ್ ಫ್ರೆಂಡ್ಲಿ ಆಗಿ ಇರ್ತಾರ್ರಿ. ದೆನ್ ಅವ್ರೀಗ ವರ್ಷಕ್ ವರ್ಷಕ್ ಮ್ಯಾಗ್ ಹೊಂಟಾರ್ರಿ. ನಮಗೂ ಖುಷಿ ಆಗತ್ತೈತ್ರಿ. ಅವ್ರ ಪ್ರಶಸ್ತಿಗಳನ್ನ ಪಡ್ಕೊಳತ್ತಾರ್ರಿ. ಅದು ಸಹಿತ ಫುಲ್ ಖುಷಿ ಆಗೈತ್ರಿ. ದೆನ್ ಭಾಳ ಹಿಂಗ ಅವ್ರ ಮುಂದ ಮ್ಯಾಗ್ ಬೆಳಿತಾ ಬೆಳಿತಾ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನ ದೊಡ್ಡ ದೊಡ್ಡ ಪದೋನ್ನತಿಗಳನ್ನೆಲ್ಲ ಪಡೀಲಿ ಅಂತ ನಾನು ಆಶಿಸ್ತೇನೆ. सत्काराबद्दल कृतज्ञता व्यक्त करून निप्पाणी भागात दैहिक क्षेत्रात विद्यार्थ्यांना घडवणार असल्याचे जोगळे यांनी सांगितले. यावेळी नवळी हाळ विभाग सीआरसी बी आर बनसोडे केजीएस अंकली शाळेचे मुख्याध्यापक राजेंद्र कामत नवल्याळ ग्रामपंचायत सदस्य सचिन सनदी विजापूर येथील नोडल अधिकारी संतोष कवळीकट्टी माचीदेव भोसले कमला जोगळे त्रिवेणी सनदी तन्वी सनदी नूतन कवळीकट्टी पूजा याचियस यांच्यासह नागरिक उपस्थित होते. चेतन सनदी यांनी सूत्र संचालन करून आभार मानले. ನಮ್ಮ ತಂದೆ ತಾಯಿ ಆಯಿ ಅದರಿಂದಲೇ ಒಂದು ಸ್ವಲ್ಪ ಸಹಾಯ ಮಾಡೋ ಮನೋಭಾವನೆ ನಮ್ಮ ತಾಯಿ ತಂದೆ ಸಹಿತ ಬಡವನಿಗೆ ಎಲ್ಲ ಸಹಾಯ ಮಾಡ್ಕೊಳ್ಳೋದೇ ನಾನು ಭಾವಿಸ್ತಿದ್ದೀನಿ. ಹೀಗಾಗಿ ಅಂದಿನಂತ ಆ ಒಂದು ಎಲ್ಲ ನೋಡಿ ನಾನು ವಿಕಲ ಚಿತ್ರ ಮಕ್ಕಳು ಸಹಾಯ ಮಾಡೋದ್ರಿಂದಲೇ ನಾನು ನ್ಯಾಷನಲ್ ಅವಾರ್ಡ್ ಕೊಟ್ಟು 2015 ಅವಾರ್ಡ್ ತೊಗೊಬೇಕಾದ್ರೆ ಮತ್ತೆ ನಾನು ನಮ್ಮ ಸ್ಟಾಫ್ದವ್ರನ್ನ ಯಾರು ಕರ್ಕೊಂಡು ಹೋಗಲಿಲ್ಲ. ವಿಕಲ ಚೇತನ ಮಕ್ಕಳು ಇರ್ತಾರಲ್ಲ ಅವನ್ನೇ ಕರ್ಕೊಂಡು ಹೋದೆ. 5 ಇಲ್ಲೇ 3 ಮತ್ತು ಉಳಿದ 5 ವಿದ್ಯಾರ್ಥಿಗಳು ವಿಟಮಿನ್ ಮಕ್ಕಳು ಕರ್ಕೊಂಡು ಹೋದೆ. ದಿಲ್ಲಿಗೆ ಹೋಗಿ ಅವಾರ್ಡ್ ತೊಗೊಂಡ್ಬಂದೆ. ಅದೇ ಹಣ ಬತ್ತು ಆ ವಿದ್ಯಾರ್ಥಿಗಳಿಗೆ ಕೊಟ್ಬಿಟ್ಟೆ. ನಾನೇನು ಅಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಟಿದೆ ಅದನ್ನು ಸಹ ಅಲ್ಲೇ ಕೊಟ್ಟೆ. ಆಮೇಲೆ ಮತ್ತೆ ಅದಾದ ನಂತರ ಮತ್ತೆ ನೇಪಾಳ ಇಂಟರ್ನ್ಯಾಷನಲ್ ಅವಾರ್ಡ್ ಕೊಟ್ಟು ಬ್ಯಾಂಕಾಕ್ ಅಲ್ಲೂ ಅವಾರ್ಡ್ ಕೊಟ್ಟಿದ್ದೀನಿ. ಹೀಗಾಗಿ ಈ ನಾನೇನು ಅವಾರ್ಡ್ ಬೆನ್ನ ಹತ್ತಿರಲಿಲ್ಲ. ಅವಾರ್ಡೇ ನಮಗೆ ನಾನು ಯಾರಿಗೂ ಅವಾರ್ಡ್ ಹೊಸ ಕೆಲಸ ಮಾಡಕ್ಕೆ ಹೋಗಿಲ್ಲ. ಅಂದಿನಿಂದ ನನಗೇನು ಅಲ್ಲಿ ವಿಜಯ ಭಾಸ್ಕರ್ ಸರ್ ಇದ್ರು ಅವರೇ ನಮಗೆ ಕನ್ನಡ ಅವಾರ್ಡ್ ಕೊಟ್ಟರು ಸ್ಟೇಟ್ ಲೆವೆಲ್. ನಾನು ಯಾರೂ ಅಪ್ಲಿಕೇಶನ್ ಹಾಕಿಲ್ಲ. ನ್ಯಾಷನಲ್ ಅವಾರ್ಡ್ ಸಹಿತ ಅವರಾಗಿ ನನ್ನ ಮಾಹಿತಿಗಳ ತಗೊಂಡು ಹೋಗ್ತು. ನಾನು ಹೇಗೆ ಅದ್ರ ಬೆನ್ನ ಯಾವತ್ತು ಹತ್ತಿರಲಿಲ್ಲ. ಈಗೂ ಬಹಳಷ್ಟು ವಿದೇಶದಿಂದ ಬಂದಿದೆ ಬಾ ಅಂತೇಳಿ ಈ ಕೊರೋನಾ ಸಲ ಹೆದರಿ ಹೋಗೇ ಇಲ್ಲ. ಹೋದ ಸಲ ಎರಡು ರಾಷ್ಟ್ರ ಬಂದಿದ್ದು ಬಾ ಅಂತೇಳಿ ಈ ಕೋವಿಡ್ ಸಲುವಾಗಿ ಮತ್ತು ನಮ್ಮ ಹುಡುಗರಿಗೆಲ್ಲ ಇಲ್ಲಿ ಶಾಲೆಗೆಲ್ಲ ಮಕ್ಕಳು ಮತ್ತು ಅಲ್ಲಿ ಸಂಘ ನಾನು ಬರಲಿಕ್ಕಾಗಿಲ್ಲ. ಮುಂದಿನ ವರ್ಷ ಮತ್ತೆ ನಾವು ಕೋವಿಡ್ ಕಡೆ ಬಂದ ಮತ್ತೆ ನಾವು ಬರ್ತೇನೆ ಲಾಸ್ಟ್ ಅಂತ ಹೇಳಿದ್ದೀನಿ. ಆಯ್ತು ಅಂತ ಅವರೆಲ್ಲ ನಮ್ಗೆ ಅಡ್ಜಸ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲ ಇವತ್ತು ಬಂದು ಬಹಳ ಸಹಕಾರ ಎಲ್ಲ ಮಾಡಿದ್ವಿ. ನಂಗೆ ನಿಪ್ಪಾನಿ ವಲಯನ ಭಾಳ ನೀವೇನಂಗೆ ಭಾಳ ಒಳ್ಳೇದಿದೆ. ಚಿಕ್ಕೋಡಿ ಶಿಗರಾದೇ ಒಳ್ಳೇದು ಅಂತ ನಮಗೆ ಈಗ ಅನಿಸ್ತದೆ. ಯಾಕಂದರೆ ನಿಪ್ಪಾನಿಯಲ್ಲೆಲ್ಲ ಸಿಬ್ಬಂದಿ ವರ್ಗ ಅಲ್ಲಿ ಶಿಕ್ಷಕರು ಬಹಳ ಪ್ರೀತಿ ವಾತ್ಸಲ್ಯದಿಂದ ನಮ್ಮನ್ನು ನೋಡ್ಕೊಂಡಿದ್ದಾರೆ. ನಾನು ಸಹಿತ ಅಲ್ಲೂ ಸಹಿತ ಏನು ಸೇವೆ ಇದೆ ನಾನು ಸಂಜೆ ಇದು ಮಾಡ್ತೀನಿ ಅಂತ. ಯಾರೇ ಮಕ್ಕಳ ನಿಮ್ಮ ಲಿಸ್ಟಲ್ಲಿ ಅಂಗವಿಕಲ ಮಕ್ಕಳು ಇತ್ತಂದ್ರೆ ನಿಮ್ಗೆ ಗೊತ್ತಿದೆ ಅಂತ ಅಥವಾ ತಂದೆ ತಾಯಿ ಬಳಕೆ ಯಾವುದೇ ಜಾತಿಯವರಿಗೆ ಅಂತ ಇದು ಕೂಡ ಆ ಮಗುವಿಗೆ ನೆನಪಿಗೆ ಏನಾದರೂ ಸಹಾಯ ಮಾಡಿ ಒಂದು ಶಿಕ್ಷಣ ಮಾಡ್ತಾರೆ ಅಥವಾ ಒಂದು ಜಾಬ್ ಕಲಿಯೋಕೆ ನಾನು ಸಹಾಯ ಮಾಡ್ತೀನಿ. ನಿಮ್ಮೆಲ್ಲ ಸಹಕಾರ ನನ್ನ ದಂಧೆಗೆ ನಾನು ನನ್ನ ಕೆಲಸ ಮುಂದುವರಿಸುತ್ತೇನೆ ಅಂತ ಹೇಳ್ತೀನಿ.